ಕಾಂತಾರ. ಈಗ ಸತ್ಯಕ್ಕೆ ಎಲ್ಲೆಡೆ ಕಾಂತಾರದ್ದೇ ಸುದ್ದಿ. ಇದೀಗ ಕಾಂತಾರ ಚಿತ್ರ ನೋಡಿದ ವೀಕ್ಷಕರು ಮತ್ತೆ ಮತ್ತೆ ಸಿನಿಮಾವನ್ನ ನೋಡುತ್ತಿದ್ದಾರೆ. ಮತ್ತೆ ಮತ್ತೆ ಥಿಯೇಟರ್ ಕಡೆಗೆ ಹೋಗೋಣ ಅಂತ ಕಾಂತಾರ ಚಿತ್ರವನ್ನ ನಾನು ಮತ್ತೊಮ್ಮೆ ನೋಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಚಿತ್ರ ನೋಡಿ ಹೊರಬಂದಂತಹ ವೀಕ್ಷಕರು ಕೂಡ ನಾನು ಮತ್ತೊಮ್ಮೆ ಸಿನಿಮಾವನ್ನ ನೋಡ್ತೀನಿ ಅಂತಿದ್ದಾರೆ. ಕಾಂತಾರ ಈಗ ಕೇವಲ ಸಿನಿಮಾ ಆಗಿ ಉಳಿದಿಲ್ಲ, ಇದೊಂದು ರೀತಿ ಆಕರ್ಷಣೆಯಾಗಿದೆ. ಕಾಂತಾರ ಚಿತ್ರ ಸಿನಿ ರಸಿಕರನ್ನ ಚಿತ್ರಮಂದಿರದ ಕಡೆಗೆ ಬರಸೆಳೆಯುತ್ತಿದೆ. ಇದೀಗ ಬಾಲಿವುಡ್ನ ಖ್ಯಾತ ಹಿರಿಯ ನಟಿ ಕಾಂತಾರ ಚಿತ್ರದ ಬಗ್ಗೆ ಮಾತನಾಡಿದ್ದಾರೆ. ಅವರು ಚಿತ್ರದ ಬಗ್ಗೆ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಅಚ್ಚರಿ ಪಡ್ತೀರಾ. ಹಾಗಾದ್ರೆ ಶಿಲ್ಪಾ ಶೆಟ್ಟಿ ಚಿತ್ರದ ಬಗ್ಗೆ ಹೇಳಿದ್ದೇನು, ಆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನಿಮಗೂ ಕೂಡ ಕಾಂತಾರ ಚಿತ್ರ ತುಂಬಾನೇ ಇಷ್ಟವಾಗಿದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡುವ ಮೂಲಕ ನಮಗೆ ತಿಳಿಸಿ. ಶನಿವಾರ ಒಂದೇ ದಿನದಲ್ಲಿ ಕಾಂತಾರ ಚಿತ್ರ 4 ಭಾಷೆಗಳಿಂದ ಸೇರಿ 15 ಕೋಟಿ ರೂಪಾಯಿ ಗಳಿಕೆ ಕಂಡಿದೆ. ಇನ್ನು 16ನೇ ದಿನ 4 ಭಾಷೆಗಳಿಂದ 15 ಕೋಟಿ ರೂಪಾಯಿ, ಹಾಗೆ 17ನೇ ದಿನದಂದು 18 ಕೋಟಿ ರೂಪಾಯಿ ಗಳಿಕೆ ಮಾಡಿ ಹೊಸ ದಾಖಲೆ ಮಾಡಿದೆ. ಹೀಗಾಗಿ ಭಾರತೀಯ ಸಿನಿಮಾ ರಂಗದ ಅನೇಕ ಕಲಾವಿದರು ಕಾಂತಾರ ಸಿನಿಮಾವನ್ನ ಮೆಚ್ಚಿಕೊಂಡು ತಮ್ಮ ಅನಿಸಿಕೆಯನ್ನ ಹೇಳ್ತಿದ್ದಾರೆ. ಈಗಾಗಲೇ ಧನುಷ್, ಪ್ರಭಾಸ್, ಕಾರ್ತಿ, ಅನುಷ್ಕಾ ಶೆಟ್ಟಿ ಸೇರಿದಂತೆ ಸಾಕಷ್ಟು ಕಲಾವಿದರು ಚಿತ್ರದ ಬಗ್ಗೆ ಹೊಗಳಿದ್ದಾರೆ, ರಿಷಭ್ ನಟನೆಯನ್ನ ಕೊಂಡಾಡಿದ್ದಾರೆ. ಇದೀಗ ಶಿಲ್ಪಾ ಶೆಟ್ಟಿ ಅವರ ಸರದಿ. ಮೂಲತಃ ಕರಾವಳಿಯ ಹುಡುಗಿಯಾಗಿರುವ ಶಿಲ್ಪಾ ಅವರು ಕಾಂತಾರ ಚಿತ್ರಕ್ಕೆ ತಮ್ಮದೇ ಆದ ರೀತಿಯಲ್ಲಿ ಬಣ್ಣಿಸಿದ್ದಾರೆ. ಕಾಂತಾರ ಚಿತ್ರದ ಬಗ್ಗೆ ಮಾತನಾಡಿದ ಶಿಲ್ಪಾ ಶೆಟ್ಟಿ ಅವರು, ಎಂತಹ ಅದ್ಭುತ ಸಿನಿಮಾ, ನೋಡಿ ಮೈ ರೋಮಾಂಚನವಾಯಿತು, ಓ ಮೈ ಗಾಡ್, ಎಂತಹ ಸಿನಿಮಾ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಚಿತ್ರದ ನರೇಷನ್, ವೈಬ್, ಹಾಗೆ ಚಿತ್ರದಲ್ಲಿನ ಒಳ ಜಗತ್ತು ನೋಡ್ತಿದ್ದಂತೆ ಮೈ ರೋಮಾಂಚನವಾಯಿತು. ಇನ್ನು ಚಿತ್ರದ ಕೊನೆಯಲ್ಲಂತೂ ಗೂಸ್ ಬಾಂಬ್ಸ್ ಬಂತು ಅಂತ ಬರೆದಿದ್ದಾರೆ. ಸಿನಿಮಾ ನೋಡ್ತಿರುವಾಗ ಕ್ಲೈಮ್ಯಾಕ್ಸ್ ಸಮಯದಲ್ಲಿ ಚಿತ್ರಮಂದಿರದಲ್ಲಿ ಕೂತಿದ್ದ ಎಲ್ಲಾ ಪ್ರೇಕ್ಷಕರನ್ನ ಸಿನಿಮಾದ ಒಳ ಪ್ರಪಂಚಕ್ಕೆ ಕರೆದುಕೊಂಡು ಹೋಗ್ತಿತ್ತು. ಅಷ್ಟು ಅದ್ಭುತ ಅನುಭವ ನೀಡಿದೆ ಈ ಸಿನಿಮಾ ಅಂತ ಹೇಳಿದ್ದಾರೆ. ಇದು ಈ ಚಿತ್ರಕ್ಕಿರುವ ಶಕ್ತಿ ಅಂತ ಬರೆದಿದ್ದಾರೆ. ಅಷ್ಟೇ ಅಲ್ಲ ವೀಕ್ಷಕರೇ, ರಿಷಭ್ ಅವರಿಗೆ ಅಭಿನಂದನೆ ಸಲ್ಲಿಸಿದ ಅವರು, ಈ ಚಿತ್ರ ನೋಡಿದ ಕ್ಷಣ ನನಗೆ ನನ್ನ ಊರಿನ ನೆನಪಾಯಿತು, ಎಲ್ಲರೂ ಈ ಚಿತ್ರವನ್ನ ನೋಡಲೇಬೇಕು ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಕಥೆಯ ನರೇಷನ್ ಮಾಡಿದ್ದಾರೆ, ಅಭಿನಯವು ಅಷ್ಟೇ ಸುಂದರವಾಗಿ ಮೂಡಿ ಬಂದಿದೆ. ಇದು ನಿಜಕ್ಕೂ ಹೃದಯ ಸ್ಪರ್ಶಿಯಾಗಿದೆ. ನಂಬಿಕೆ ಆಧರಿಸಿದ ಈ ಚಿತ್ರ ನಿಜಕ್ಕೂ ತುಂಬಾ ಅದ್ಭುತವಾಗಿದೆ ಅಂತ ಹೇಳಿದ್ದಾರೆ. ನಾನು ರಿಷಭ್ ಶೆಟ್ಟಿ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ಚಿತ್ರದ ಯಶಸ್ಸನ್ನ ಅನುಭವಿಸಿ ಇದು ನಿಜಕ್ಕೂ ಒಳ್ಳೆಯ ಸಿನಿಮಾ ಅಂತ ಹೇಳಿದ್ದಾರೆ. ಇನ್ನು ಮಂಗಳೂರಿನವರೇ ಆದಂತಹ ಶಿಲ್ಪಾ ಶೆಟ್ಟಿಯವರು ತಮ್ಮ ಮೂಲ ನೆಲೆಯ ನೆನಪು ಮಾಡಿಕೊಂಡಿದ್ದಾರೆ. ಆ ನೆನಪನ್ನ ಮಾಡಿಸಿದ್ದು ರಿಷಭ್ ಶೆಟ್ಟಿಯವರ ಕಾಂತಾರ ಸಿನಿಮಾ. ಹೀಗೆ ಎಲ್ಲ ಸಿನಿ ಪ್ರೇಮಿಗಳು ಹಾಗೆ ಸಿನಿ ತಾರೆಯರು ಕೂಡ ಈ ಚಿತ್ರವನ್ನ ಮೆಚ್ಚುತ್ತಿದ್ದಾರೆ. ಈ ಚಿತ್ರ ಇನ್ನಷ್ಟು ಯಶಸ್ಸು ಕಾಣುವ ಎಲ್ಲ ಲಕ್ಷಣಗಳು ಎದ್ದು ಕಾಣುತ್ತಿದೆ. ಈ ರೀತಿಯಾಗಿ ನಮ್ಮ ಕನ್ನಡದ ಸಿನಿಮಾವನ್ನ ಪರಭಾಷಿಗರು ಹೊಗಳುತ್ತಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ. ಹಾಗಾದ್ರೆ ವೀಕ್ಷಕರೇ, ನೀವು ಕಾಂತಾರ ಸಿನಿಮಾವನ್ನ ನೋಡಿದ್ದೀರಾ? 10ಕ್ಕೆ ಎಷ್ಟು ಅಂಕ ಕೊಡ್ತೀರಾ? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ.